ಏಷ್ಯನ್ ಗೇಮ್ಸ್ ನಲ್ಲಿ ಚಿನ್ನ ಗೆದ್ದ ಪೂವಮ್ಮ ಮಂಗಳೂರಿಗೆ ಆಗಮಿಸಿದ್ರು ಭಾರತೀಯ ತಂಡದ ಪ್ರಮುಖ ಓಟಗಾರ್ತಿ ಎಂ ಆರ್ ಪೂವಮ್ಮ ತವರಿಗೆ ಆಗಮಿಸಿದಾಗ ಮಂಗಳೂರು ವಿಮಾನ ನಿಲ್ದಾಣದಲ್ಲಿ ಅದ್ದೂರಿಯಾಗಿ ಸ್ವಾಗತಿಸಲಾಯಿತು ಇಂಡೋನೇಷ್ಯಾದ ಜಕಾರ್ತಾದಲ್ಲಿ ಇತ್ತೀಚೆಗೆ ಕೊನೆಗೊಂಡ 18ನೇ ಏಷ್ಯನ್ ಕ್ರೀಡಾಕೂಟದಲ್ಲಿ ರಿಲೇಯಲ್ಲಿ ಚಿನ್ನದ ಪದಕ ಹಾಗೂ ಮಿಶ್ರ ರಿಲೇಯಲ್ಲಿ ಬೆಳ್ಳಿ ಪದಕ ಪಡೆದಿರುವ ಭಾರತೀಯ ತಂಡದ ಪ್ರಮುಖ ಓಟಗಾರ್ತಿ ಎಂ ಆರ್ ಪೂವಮ್ಮ ಅವರಿಂದು ತವರಿಗೆ ಆಗಮಿಸಿದ್ದು ಮಂಗಳೂರು ವಿಮಾನ ನಿಲ್ದಾಣದಲ್ಲಿ ಅದ್ದೂರಿಯಾಗಿ ಸ್ವಾಗತಿಸಲಾಯಿತು ಇದೇ ವೇಳೆ ಮಾತನಾಡಿದ ಎಂ ಆರ್ ಪೂವಮ್ಮ ಅವರು ನನ್ನ ಪೋಷಕರ ಪ್ರೋತ್ಸಾಹ ಬೆಂಬಲದಿಂದಾಗಿ ನಾನು ಇಂದು ಈ ಸಾಧನೆ ಮಾಡಲು ಸಾಧ್ಯವಾಗಿದೆ ಅದಕ್ಕೆ ಪ್ರಥಮವಾಗಿ ನನ್ನ ಈ ಪದಕಗಳು ಪೋಷಕರು ಮತ್ತು ಈ ಬಾರಿ ಕೊಡಕು ಬಾರಿ ಜಲ ಪ್ರಳಯಕ್ಕೆ ತುತ್ತಾಗಿರುವುದರಿಂದ ಅಲ್ಲಿಯ ಜನರಿಗೆ ಅರ್ಪಿಸುತ್ತೇನೆ ಎಂದು ಹೇಳಿದರು ಫಸ್ಟ್ ಆಫ್ ಆಲ್ ನನ್ನ ಪೇರೆಂಟ್ಸ್ ಗೆ ನಾನು ಡೆಡಿಕೇಟ್ ಮಾಡ್ತೇನೆ ಮತ್ತೆ ಈಗ ಕೂರ್ಗಲ್ಲಿ ಫ್ಲಡ್ಸ್ ಎಲ್ಲ ಆಗ್ತಿದೆ ಸೋ ಅವರಿಗೆ ನಾನು ನನ್ನ ಮೆಡಲ್ ಡೆಡಿಕೇಟ್ ಮಾಡ್ತೇನೆ ನನ್ನ ಪಿಎಂ ಅನ್ನು ತುಂಬಾ ಒಂದು ಪಿಎಂ ಇದ್ರು ಮತ್ತೆ ಸ್ಪೋರ್ಟ್ಸ್ ಮಿನಿಸ್ಟರ್ ರಾಜೇಂದ್ರ ರಾಥೋಡ್ ಸರ್ ಅವರು ತುಂಬಾ ಮೋಟಿವೇಟ್ ಮಾಡಿ ನಮ್ಮನ್ನು ಅಂದ್ರೆ ಏನಾದರೂ ಹೆಲ್ಪ್ ಬೇಕಿದ್ರೆ ನಾವು ಮಾಡ್ತೇವೆ ಸೋ ಈಗ ತುಂಬಾ ಇಂಪ್ರೂವ್ ಆಗಿದೆ ಹಾ ಅದು ಈಗ 2020 ಅಲ್ಲ ನೆಕ್ಸ್ಟ್ ಇಯರ್ ಆದ ಮೇಲೆ ಅದಕ್ಕೋಸ್ಕರ ನಾವು ಪ್ರಿಪರೇಷನ್ ಮಾಡ್ತೇವೆ ಇನ್ನು ದಕ್ಷಿಣ ಕನ್ನಡ ಜಿಲ್ಲಾಡಳಿತ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಹಾನಗರ ಪಾಲಿಕೆ ಯುವ ಸಫಲೀಕರಣ ಮತ್ತು ಕ್ರೀಡಾ ಇಲಾಖೆ ಆಶ್ರಯದಲ್ಲಿ ನಡೆದ ಸ್ವಾಗತ ಸಂದರ್ಭ ಶಾಸಕ ವೇದವ್ಯಾಸ್ ಕಾಮತ್ ಮಾಜಿ ಸಚಿವ ಅಭಯ ಚಂದ್ರ ಜೈನ್ ಮಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯರಾದ ಪ್ರೇಮಾನಂದ ಶೆಟ್ಟಿ ರೂಪಾಡಿ ಬಂಗೇರ ಆಳ್ವಾ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷರಾದ ಡಾಕ್ಟರ್ ಮೋಹನ್ ಆಳ್ವಾ ಸಹ್ಯಾದ್ರಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಮಂಜುನಾಥ್ ಭಂಡಾರಿ ಪೂವಮ್ಮ ಅವರ ಪೋಷಕರು ಕ್ರೀಡಾ ತರಬೇತುದಾರರು ಕ್ರೀಡಾಧಿಕಾರಿ ಪ್ರದೀಪ್ ಡಿಸೋಜಾ ಈ ಸಂದರ್ಭ ಉಪಸ್ಥಿತರಿದ್ದು ಅಭಿನಂದಿಸಿದರು ನಾಗೇಶ್ ಕಾವೂರು ವಿಪೋ ನ್ಯೂಸ್ 24/7 ಮಂಗಳೂರು